नमस्कार वीक्षकरे 11 व्हीलर्स टीवी स्वागत नहीं नम चल के सब्सक्राइब आगे कूडले सब्सक्राइब आगे बेल बटन प्रेस वीक्षक ना संचिकली लग्न के यहा ग्रह योगाधिपति वर्त अगे नोड़ता हम सो इत मोदी योगाधिपति अरे ऐन आ दशाभुक्ति बंदा आ संबंध ग्रह दशाभुक्ति बंदा सो अदंत योग जातक तरह योग जातक स्थान के कोता होते सो अरे लग्न यीतिया कंहिड़ोदा नानी हिंदी संचिकेदी सो अदान यी आपल नावे नोड़कोबूद कूड़ा निम्हे तल्सकोटी सो खंडित निम्म लग्न फैंड औट योगाधिपत दशाभुक्ति यहा टाइमल बरत अट्टी इकोबिड़ी सो इत मोदी मेष लग्न के गुरु रवि इवेरडु योगाधिपति आगते सो वृषभ शनि मिथन शुक्र कटक गुरु मंगल सिंह मंगल कन्या शुक्र तुला शनि वृश्चिक गुरु धनस्सु मंगल रवि गुरु मकर शुक्र कुंभ शुक्र मीन मंगल चंद्र गुरु सो इत संबंध ग्रह योगाधिपत वर्तने होते सो इत योगाधिपत वर्तने यहाँ योग तकोड़े सो मोदी ಈ ಗ್ರಹಗಳ ದಶಾ ಭುಕ್ತಿ ಬರಬೇಕು ಅಂದ್ರೆ ಈಗ ಮೇಷ ರಾಶಿಯಲ್ಲಿ ಯಾರೊಬ್ಬರು ಇರ್ತಾರೆ ಸೋ ಅವರಿಗೆ ಯೋಗಾಧಿಪತಿ ಗುರು ಹಾಗೂ ರವಿ ಸೋ ಆ ದಶಾ ಭುಕ್ತಿಗಳು ಬರಬೇಕು ಅವರಿಗೆ ಸೋ ಅದು ಬರಲಿಲ್ಲ ಅಂದ್ರೆ ವೇಸ್ಟ್ ಅದು ಸೋ ಇನ್ನ ವೃಷಭ ರಾಶಿಯವರಿಗೆ ಈಗ ಶನಿದು ಒಂದು ದಶಾ ಭುಕ್ತಿ ಬರಬೇಕು ಇಲ್ಲ ಅಂದ್ರೆ ಅದು ವೇಸ್ಟ್ ಸೋ ಇಲ್ಲಿ ಮೈನ್ ಆಗಿ ಭುಕ್ತಿ ಬರೋದಕ್ಕಿಂತ ದಶಾ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ सो अदे रीति कटक राशियवे गुर मंगल इवेर यदादू दश भुक्ति बरबू इला अदू वेस्ट आगते सो इत मोदी योगाधिपति गायतु यहाँ फल को गायतु यग्न के अब गायतु अरे ऐन फल को अद इंपार्टेंट अल्वा सो अदन यी नोड़ो सो मोदी इोगाधिपति ಒಂದನೇ ಮನೆಯಲ್ಲಿದ್ರೆ ಅವರಿಗೆ ಒಂದು ಅತ್ಯುನ್ನತವಾದ ಸ್ಥಾನಮಾನಗಳು ದೊರಕತಾ ಹೋಗುತ್ತೆ ಸೋ ಎರಡನೇ ಮನೆಯಲ್ಲಿದ್ರೆ ಕೈಯಲ್ಲಿ ಯಥೇಚ್ಛವಾಗಿ ದುಡ್ಡು ಹರಿದಾಡುತ್ತೆ ಸೋ ಇನ್ನ ಮೂರನೇ ಮನೆಯಲ್ಲಿದ್ರೆ ಅವರಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಮಾತಾಡಿದ್ರೆ ಜನ ಅವರನ್ನ ನಿಂತ್ಕೊಂಡು ಕೇಳಬೇಕು ಅಷ್ಟು ಚೆನ್ನಾಗಿ ಮಾತಾಡೋ ತರ ಮಾಡುತ್ತೆ ಸೋ ನಾಲ್ಕನೇ ಮನೆಯಲ್ಲಿ ಈ ಯೋಗಾಧಿಪತಿಗಳಿದ್ರೆ ಸೋ ಅದೇನ್ ಮಾಡುತ್ತೆ ನಾಲ್ಕನೇ ಮನೆಯಲ್ಲಿದ್ರೆ ನಿಮಗೆ ಒಂದು ಆಸ್ತಿ ಅಥವಾ ಮನೆ ಜಮೀನು ಇದೆಲ್ಲವನ್ನೂ ಕೂಡ ಒಂದು ಸಂಪತ್ತನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಐದನೇ ಮನೆಯಲ್ಲಿ ಇದ್ದರೆ ಅತ್ಯುನ್ನತವಾದ ಆರೋಗ್ಯ ಕೊಡುತ್ತೆ ಭೂಮಿ ಮೇಲೆ ಯಾರಿಗೂ ಇರಲಾರದಷ್ಟು ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ನೀವು ಆರಾಮಾಗಿ ನಿವಾರಿಸಬಹುದು ಅಷ್ಟು ಒಂದು ಅತ್ಯುನ್ನತವಾದ ಒಂದು ಆರೋಗ್ಯ ಕೊಡ್ತಾ ಹೋಗುತ್ತೆ ಸೋ ಇನ್ನು ಆರನೇ ಮನೆಯಲ್ಲಿ ಇದ್ದರೆ ಅವರಿಗೆ ಕೆಲಸದಲ್ಲಿ ಅತೀವವಾದ ಯಶಸ್ಸು ಸಿಗ್ತಾ ಹೋಗುತ್ತೆ ಅಂದ್ರೆ ಅವರಿಗೆ ಏನಾದರೂ ಮಾಡಲಿ ಸಕ್ಸಸ್ ಕೆಲಸ ಒಂದು ಯಾವುದೇ ಒಂದು ಕೆಲಸ ಅರ್ಜಿ ಹಾಕಿರ್ತಾರೆ ಅನ್ಕೊಳ್ಳಿ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಪಟ್ಟನಂಗೆ ಈಗ ಯೋಗಾಧಿಪತಿಯ ದಶಾಭುಕ್ತಿ ಬಂತು ಪಟ್ಟನಂಗೆ ಅದು ಅಪ್ರೂವ್ ಆಗಿಬಿಡುತ್ತೆ ಸೊ ಅವ್ರಿಗೆ ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ ಆ ಥರ ಸೊ ಇನ್ನು ಏಳನೇ ಮನೆಯಲ್ಲಿ ಈ ಯೋಗಾಧಿಪತಿಗಳಿದ್ರೆ ಅವರಿಗೆ ಒಂದೊಳ್ಳೆ ಬಿಸ್ನೆಸ್ಸು ಸೂಪರಾಗೆ ಒಂದು ಬಿಸ್ನೆಸ್ ಮಾಡ್ಬೋದು ಸೊ ಅಷ್ಟು ಚೆನ್ನಾಗಿ ಯೋಗಾಧಿಪತಿಗಳು ಯೋಗ ಕೊಡ್ತಾ ಹೋಗುತ್ತೆ ಸೋ ಇನ್ನು ಎಂಟನೇ ಮನೆ ಇಲ್ಲಿ ಕೇಳಿಸ್ಕೊಳ್ಳಿ ಎಂಟನೇ ಮನೆ ತುಂಬ ಇಂಪಾರ್ಟೆಂಟ್ ಎಂಟು ಹಾಗೂ ಹನ್ನೆರಡು ತುಂಬ ಇಂಪಾರ್ಟೆಂಟು ಸೊ ಎಂಟನೇ ಮನೆಯಲ್ಲಿ ಯೋಗಾಧಿಪತಿಗಳಿದ್ದರೆ ಸೊ ಇಲ್ಲಿ ನಾನು ನಿಮ್ಮ ಮುಂಚೆನೇ ಹೇಳಿದ್ದೀನಿ ಎಂಟನೇ ಮನೆಯಲ್ಲಿ ಯಾವುದಿದ್ರೂ ನೀವು ದಾನ ಕೊಡಬೇಕು ಅಂತ ಆದರೆ ಯೋಗಾಧಿಪತಿಗಳಿದ್ದರೆ ಹೌದು ಅವಾಗಲೂ ದಾನ ಕೊಡಬೇಕಾಗತ್ತೆ ಎಂಟನೇ ಮನೆಯಲ್ಲಿ ಸೊ ಆದರೆ ಎಂಟನೇ ಮನೆಯಲ್ಲಿ ಯೋಗಾಧಿಪತಿಗಳು ನಿಮಗೆ ಎಲ್ಲ ರೀತಿಯಾದಂಥ ಒಂದು ಜಮೀನು ಒಂದು ಭೂಗತವಾದಂಥ ಒಂದು ಚಿನ್ನ ಅಥವಾ ಯಾವುದೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಮನಿ ಇರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಲ್ಯಾಂಡ್ ಇರ್ಬೋದು ನೀವು ಅಂದ್ಕೊಂಡೇ ಇರಲ್ಲ ಅಂಥದ್ದು ಮ್ಯಾಜಿಕ್ ಆಗುತ್ತೆ ಸೊ ಎಂಟನೇ ಮನೆಯಲ್ಲಿ ಈ ಯೋಗಾಧಿಪತಿಗಳು ಬಂದರೆ ನಿಮ್ಮ ಸಂಬಂಧಪಟ್ಟ ಲಗ್ನಕ್ಕೆ ಸೊ ಇನ್ನು ಒಂಬತ್ತನೇ ಮನೆಯಲ್ಲಿ ಯೋಗಾಧಿಪತಿಗಳು ಬಂದರೆ ನೀವು ಒಂದು ಪ್ರವಾಸ ಮಾಡ್ಬೋದು ಸೊ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಆರಾಮಾಗಿ ನೀವು ಅಂದ್ಕೊಂಡಿದ್ದ ಕಡೆ ನೀವು ಹೋಗ್ಬೋದು ಜೊತೆಗೆ ನಿಮಗೆ ತಂದೆ ಕಡೆಯಿಂದ ಏನೇನು ಆಸ್ತಿ ಬರಬೇಕೋ ಅದೆಲ್ಲ ಕೂಡ ಖಂಡಿತ ಬಂದೇ ಬರುತ್ತೆ ಸೊ ಇನ್ನು ಹತ್ತನೇ ಮನೆಯಲ್ಲಿ ಯೋಗಾಧಿಪತಿಗಳಿದ್ರೆ ನಿಮಗೊಂದು ಅತೀವವಾದಂಥ ಒಂದು ಹೆಸರು ಕೀರ್ತಿ ಅಂದರೆ ನಿಮ್ಮ ಹೆಸರು ತುಂಬ ಪ್ರಚಲಿತಕ್ಕೆ ಬರುತ್ತೆ ಸೊ ನೀವೊಂದು ಒಳ್ಳೆ ಅಂದರೆ ಭೂಮಿ ಮೇಲೆ ಒಳ್ಳೆ ಹೆಸರು ಮಾಡ್ಬೋದು ಸೊ ಅಂದರೆ ನಿಮ್ಮ ಸಂಬಂಧಪಟ್ಟ ಸೊಸೈಟಿಲಿ ಒಂದು ಒಳ್ಳೆ ಹೆಸರನ್ನು ನೀವು ಖಂಡಿತ ಮಾಡ್ಬೋದಾಗಿದೆ ಸೊ ಇನ್ನು ಹತ್ತಾಯಿತು ಹನ್ನೊಂದನೇ ಮನೆಯಲ್ಲಿ ಯೋಗಾಧಿಪತಿಗಳಿದ್ರಂತೂ
ಮುಗ್ದೇ ಹೋಯ್ತು. ಸೊ ನೀವು ಭೂಮಿ ಮೇಲೆ ಜನ ನಿಮ್ಮನ್ನು ಗುರುತಿಡ್ಕೊಂಡೇ ಇಟ್ಕೊತಾರೆ. ಸೊ ಆ ಥರ ಒಂದು ಯಶಸ್ಸನ್ನು ಯೋಗಾಧಿಪತಿಗಳು, ಸಂಬಂಧಪಟ್ಟ ಲಗ್ನಕ್ಕೆ ಇರೋ ಯೋಗಾಧಿಪತಿಗಳು 11ನೇ ಮನೆಯಲ್ಲಿದ್ದರೆ ಕೊಟ್ಟೇ ಕೊಡ್ತಾರೆ. ಸೊ ಇನ್ನು 12ನೇ ಮನೆ, 12ನೇ ಮನೆಯಲ್ಲಿ ಸಂಬಂಧಪಟ್ಟ ಯೋಗಾಧಿಪತಿಗಳು ಇದ್ದರೆ ಅವರಿಗೆ ಅತ್ಯುನ್ನತವಾಗಿ ಅವರು ಏನೇ ಮಾಡಬೇಕು ಅಂದ್ರೂ ಅದನ್ನೆಲ್ಲವನ್ನು ತಂದು ಕೊಡ್ತವೆ. ಫಾರ್ ಎಕ್ಸಾಂಪಲ್ಲು, ಇಲ್ಲಿ ಮಿಥುನ ರಾಶಿಯವರಿಗೆ ಶುಕ್ರ, ಶುಕ್ರ 12ನೇ ಮನೆಯಲ್ಲಿತ್ತು. 12ನೇ ಮನೆ ನಾವು ಯೂಶಲಿ ಕೆಟ್ಟದ್ದು ದಾನ ಮಾಡಬೇಕು ಅಂತೀವಲ್ವಾ. ಸೊ ಇಲ್ಲಿ ಮಿಥುನ ರಾಶಿಯವರಿಗೆ, ಮಿಥುನ ಲಗ್ನದವರಿಗೆ ಶುಕ್ರ 12ನೇ ಮನೆಯಲ್ಲಿದ್ದು ಅದರ ದಶಾ ಬಂದರೆ ಅವ್ರು ಏನು ತಗೋಬೇಕು ಅಂದ್ರೂ ಅವ್ರಿಗೆ ಖರ್ಚಿಗೆ ಯಾವಾಗಲೂ ದುಡ್ಡು ಸಿಗ್ತಾನೆ ಇರುತ್ತೆ. ಸೊ ಅಂದರೆ ಅವ್ರಿಂಥದ್ದು ಬೇಕು ಅಂದರೆ ಅದು ರೆಡಿ ಇರುತ್ತೆ. ಆ ಥರ ಒಂದು ನೋಡ್ಕೊತಾ ಹೋಗುತ್ತೆ ಯೋಗಾಧಿಪತಿಗಳು 12ನೇ ಮನೆಯಲ್ಲಿದ್ದು ಅದರ ದಶಾಭುಕ್ತಿಗಳು ಬಂದರೆ. ಸೊ ಇದಿಷ್ಟು ಯಾವ ಯಾವ ಲಗ್ನಕ್ಕೆ ಯಾವ ಯಾವ ಯೋಗಾಧಿಪತಿಗಳು ಯಾವ ಥರ ಯೋಗಗಳನ್ನು ಕೊಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನೀವಿಷ್ಟೊತ್ತು ತಿಳ್ಕೊಂಡ್ರಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.